ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಚಾನಲ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸಂಚಿಕೆಯಲ್ಲಿ ನಾವು ಜನರಲ್ ನಾಲೆಜಿಗೆ ಸಂಬಂಧಪಟ್ಟಂತಹ ವಿವಿಧ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ. ಇದು ಜನರಲ್ ನಾಲೆಜಿನ ಮುಂದುವರೆದ ಭಾಗ ಎರಡು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಕಾರ ಸಂವಿಧಾನದ ಆತ್ಮ ಎಂದು ಯಾವ ಅನುಚ್ಛೇದವನ್ನು ಕರೆಯುತ್ತಾರೆ? 32ನೇ ಅನುಚ್ಛೇದ. ಮೈಸೂರು ರಾಜ್ಯದಲ್ಲಿ ರೇಷ್ಮೆ ವ್ಯವಸಾಯವನ್ನು ಪರಿಚಯಿಸಿದ ದೊರೆ ಯಾರು? ಟಿಪ್ಪು ಸುಲ್ತಾನ್. ವಜ್ರವು ಹೊಳೆಯಲು ಕಾರಣವೇನು? ಪೂರ್ಣ ಆಂತರಿಕ ಪ್ರತಿಫಲನದಿಂದ ಅದು ಹೊಳೆಯುತ್ತದೆ. ಮಾನವನ ಹೃದಯ ಒಮ್ಮೆ ಬಡಿದು ರಕ್ತವನ್ನು ಪಂಪ್ ಮಾಡಲು ತೆಗೆದುಕೊಳ್ಳುವ ಶಕ್ತಿ 1 ಜೌಲ್. ನೇರ ಮನೆಗೆ ಟಿವಿ ಸಂಪರ್ಕ ಸೌಲಭ್ಯ ಅಂದರೆ DTH ಮತ್ತು ಇತರ ಉಪಯೋಗಕ್ಕಾಗಿ ಇಸ್ರೋ ಹಾರಿಸಿದ ಉಪಗ್ರಹ ಯಾವುದು? INSAT-4A. ನಿಂಬೆ ಮತ್ತು ಕಿತ್ತಳೆಗಳಲ್ಲಿ ಯಾವ ಆಮ್ಲವಿದೆ ಅಂದರೆ ಸಿಟ್ರಿಕ್ ಆಮ್ಲ ಅಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಹುಣಸೆ ಹಣ್ಣಿನಲ್ಲಿ ಟರ್ಟಾರಿಕ್ ಆಮ್ಲ ಇದೆ. ದ್ರವ್ಯದ 4ನೇ ಸ್ಥಿತಿ ಯಾವುದು? ಪ್ಲಾಸ್ಮಾ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು? ಸಾರಜನಕ. ಸಾಬೂನು ತಯಾರಿಕೆಯಲ್ಲಿ ಯಾವ ಪದಾರ್ಥವನ್ನು ಹೆಚ್ಚು ಬಳಸುತ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್. ಟ್ವಿಟರ್ ಲಾಂಚ್ ಮಾಡಿದ ವಿಡಿಯೋ ಕ್ಯಾಪ್ಚರಿಂಗ್ ಸರ್ವಿಸ್ ಆ್ಯಪ್ನ ಹೆಸರೇನು? ವೀಣೆ. ಜಗತ್ತಿನಲ್ಲಿ ಮೊದಲ ಕೈಯಲ್ಲಿ ಕೊಂಡೊಯ್ಯಬಲ್ಲ ಸೆಲ್ ಫೋನ್ ಅನ್ನು ಅಂದರೆ ಡೈನಾಟೆಕ್ ಅನ್ನು ಹೊರತಂದ ಕಂಪನಿ ಯಾವುದು? ಮೋಟ್ರೋಲಾ. ಅದೇ ರೀತಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಏನೆಂದು ಕರೆಯುವರು? ಸಾಫ್ಟ್ವೇರ್. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಉತ್ಸವದ ಸಮಯಕ್ಕೆ ಅಂದರೆ ಜನ್ಮದಿನದ ಅಂಗವಾಗಿ 2019ರ ನಿರ್ಮಲ ಭಾರತ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ಒಂದು ಯೋಜನೆಯನ್ನು ಜಾರಿಗೆ ತಂದಿತು? ಸ್ವಚ್ಛ ಭಾರತ ಅಭಿಯಾನವನ್ನು ಜಾರಿಗೆ ತಂದಿತು. ಅದೇ ರೀತಿ ಕರ್ನಾಟಕದ 4 ಕಂದಾಯ ವಿಭಾಗಗಳು ಯಾವುವು? ಬೆಂಗಳೂರು, ಮೈಸೂರು, ಕಲಬುರಗಿ, ಬೆಳಗಾವಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಚಾಮರಾಜನಗರ್. ಅದೇ ರೀತಿ ದಾಂಡೇಲಿ ಅಂದರೆ ಅಣಸಿ ದಾಂಡೇಲಿಯಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಕನ್ನಡ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ? ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ, ಉಡುಪಿ ಹಾಗೂ ಚಿಕ್ಕಮಗಳೂರು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕೊಡಗು ಮತ್ತು ಮೈಸೂರಿನಲ್ಲಿ. ವಿರಾಟ್ ಕೊಹ್ಲಿ ಅವರು ಯಾವ ರಾಜ್ಯದವರು? ನವದೆಹಲಿ. ಅಪೂರ್ವಿ ಚಂಡಿಲ ಯಾವ ಕ್ರೀಡೆಗೆ ಪ್ರಸಿದ್ಧಿ? ಶೂಟಿಂಗ್. ಹಸಿರು ಮನೆಗೆ ಕಾರಣವಾಗುವ ಅನಿಲಗಳು ಯಾವ್ಯಾವು? ಮೀಥೇನ್, ಓಜೋನ್, ನೈಟ್ರಸ್ ಆಕ್ಸೈಡ್ ಹಾಗೂ ಕ್ಲೋರೋಫ್ಲೋರೋಕಾರ್ಬನ್. ಮಸಾನ್ ಹುಲಿ ಸಂರಕ್ಷಣಾ ಕೇಂದ್ರ ಎಲ್ಲಿ ಕಂಡುಬರುತ್ತದೆ? ಅಸ್ಸಾಂನಲ್ಲಿ. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಪಶ್ಚಿಮ ಬಂಗಾಳ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕರ್ನಾಟಕ. ಪೆರಿಯಾರ್ ಸಂರಕ್ಷಣಾ ವಲಯ ಎಲ್ಲಿದೆ? ಕೇರಳ. ರೆಡ್ ಡಾಟಾ ಬುಕ್ಕಿನ ವಿಶೇಷತೆ ಏನು? ವಿನಾಶದ ಅಂಚಿನಲ್ಲಿರುವ ಅಪರೂಪದ ಜೀವ ಪ್ರಭೇದಗಳನ್ನು ಇಲ್ಲಿ ದಾಖಲು ಮಾಡಲಾಗುತ್ತದೆ. ಅದೇ ರೀತಿಯ ಜೀವ ವೈವಿಧ್ಯತೆಯ ಬಿಸಿ ತಾಣಗಳು ಯಾವುವು? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಎಂದು ಕರೆಯುತ್ತಾರೆ. ಅವು ಯಾವಪ್ಪ ಅಂದರೆ ಪ್ರಪಂಚದಲ್ಲಿ 25 ಜೀವ ವೈವಿಧ್ಯತೆಯ ಬಿಸಿ ತಾಣಗಳನ್ನು ನೋಡಬಹುದು. ಅದರಲ್ಲಿ ಭಾರತದಲ್ಲಿ 2 ತಾಣಗಳಿವೆ. ಅವು ಪೂರ್ವ ಹಿಮಾಲಯ ಪ್ರದೇಶ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶ. ಈ ತಾಣಗಳಲ್ಲಿ ಮಾನವನ ಚಟುವಟಿಕೆಗಳಿಂದ ಜೀವ ವೈವಿಧ್ಯತೆ ಮೇಲೆ ಪರಿಣಾಮ ಬೀರುತ್ತದೆ. ವಿದ್ಯುತ್ ದೀಪದ ಆಯಸ್ಸನ್ನು ಹೆಚ್ಚಿಸಲು ಬುರುಡೆ ಒಳಗೆ ಯಾವ ಅನಿಲ ಹಾಕಿರುತ್ತಾರೆ? ನೈಟ್ರೋಜನ್. ಕ್ವಾಂಟಮ್ ಸಿದ್ಧಾಂತ ಮಂಡಿಸಿದವರು ಯಾರು? ಮ್ಯಾಕ್ಸ್ ಪ್ಲಾಂಕ್.
ಎಫ್ಎಂ ಕೇಂದ್ರಗಳ ಆವೃತ್ತಿಯಷ್ಟು? 88 1080 MHz. ದೂರದರ್ಶನ ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಜಾನ್ ಬೋರ್ಡ್. ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೆಲವೊಮ್ಮೆ ಏನೆಂದು ಕರೆಯುತ್ತಾರೆ? ಪ್ಲಾಟ್ಫಾರ್ಮ್ ಎಂದು ಕರೆಯುತ್ತಾರೆ, ಪ್ಲಾಟ್ಫಾರ್ಮ್ ಎಂದು ಕೂಡ ಕರೆಯುತ್ತಾರೆ. ಮೊಬೈಲ್ ಫೋನ್ನಲ್ಲಿ ಪೂರ್ಣ ಪ್ರಮಾಣದ ಇಂಟರ್ನೆಟ್ ಸೇವೆಯನ್ನು ಪರಿಚಯಿಸಿದವರು ಯಾರು? NTT. ಮೇರಿ ಕೋಮ್ ಯಾವ ರಾಜ್ಯದವರು? ಮಣಿಪುರ್. ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳ ಅತ್ಯಂತ ಹಳೆಯ ಟೂರ್ನಿ ಯಾವುದು? ವಿಂಬಲ್ಡನ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಅಂದರೆ ICC ಕೇಂದ್ರ ಕಚೇರಿಯಲ್ಲಿದೆ? ದುಬೈ. ಭಾರತದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಹರಿಯಾಣ. 2 A Hunger Free World ಪುಸ್ತಕದ ಲೇಖಕರು ಯಾರು? MS ಸ್ವಾಮಿನಾಥನ್. ಖಾರಿಫ್ ಬೆಳೆ ಅಂದರೆ ಮುಂಗಾರು, ಮುಂಗಾರನ್ನು ಬಿತ್ತನೆ ಮಾಡುವ ಕಾಲಾವಧಿ, ಮುಂಗಾರು ಬೆಳೆಯ ಬಿತ್ತನೆಯ ಒಂದು ಕಾಲಾವಧಿ ಜುಲೈನಿಂದ ಅಕ್ಟೋಬರ್. ರೋಗ ಎಬೋಲಾ ಡಿಸೀಸ್ ವೈರಸ್ EVD ಬಗ್ಗೆ ಸ್ವಲ್ಪ ತಿಳಿಯೋಣ. ಮಾನವ ಹಾಗೂ ಇತರೆ ಸಸ್ತನಿ ಪ್ರಾಣಿಗಳಿಗೆ ಹರಡುವ ರೋಗ ರಕ್ತ, ಜೊಲ್ಲು, ವೀರ್ಯ ಮೊದಲಾದ ದೇಹದ ದ್ರವಗಳ ಸಂಪರ್ಕದಿಂದ ಹರಡುತ್ತದೆ. ಇದು ಆಫ್ರಿಕಾದ ಎಬೋಲಾ ನದಿ ದಡದ ನಾಜರಾ ಮತ್ತು ಯಂಬುಕು ಎಂಬ ಹಳ್ಳಿಗಳಲ್ಲಿ ಮೊದಲು ಕಾಣಿಸಿಕೊಂಡಿತ್ತು. ಒನ್ ಲೈಫ್ ಈಸ್ ನಾಟ್ ಎನಫ್ ಇದು ಯಾರ ಆತ್ಮಕಥೆಯಾಗಿದೆ? ನಟ್ವರ್ ಸಿಂಗ್. ಪವರ್ಡ್ ಬೈ ಇಂಟ್ಲಾಕ್ಟ್ ಡ್ರೈವನ್ ಬೈ ವ್ಯಾಲ್ಯೂಸ್ ಎಂಬುದು ಯಾವ ಕಂಪನಿಯ ದೇಹವಾಕ್ಯವಾಗಿದೆ? ಇನ್ಫೋಸಿಸ್. ವೆಬ್ ಪೇಜ್ ಅನ್ನು ಯಾವ ಲಾಂಗ್ವೇಜ್ ಬಳಸಿ ಬರೆಯಲಾಗುತ್ತದೆ? HTML. ಇಲ್ಲಿ HTML ಎಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲಾಂಗ್ವೇಜ್. ಯಾವ ಖಾಸಗಿ ಕಂಪನಿ ಭಾರತದಲ್ಲಿ ಮೊಟ್ಟ ಮೊದಲ ಇಂಟರ್ನೆಟ್ ಸೇವೆ ಒದಗಿಸಿತು? ಸತ್ಯಂ ಆನ್ಲೈನ್. JSON ಇದರ ವಿಸ್ತೃತ ರೂಪವೇನು? JavaScript ಆಬ್ಜೆಕ್ಟ್ ನೋಟೇಷನ್. ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ? ಮಣಿಪುರ್. ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಣೆ ಮಾಡಲಾಗುತ್ತದೆ? June 21. ಇದು 2015 ಪ್ರಾರಂಭವಾಯಿತು. ಖಾಸಗಿ ವಾಣಿಜ್ಯ ಬ್ಯಾಂಕುಗಳ ಪೈಕಿ ಮೊದಲ ಬಾರಿಗೆ ಚೀನಾದಲ್ಲಿ ಶಾಖೆ ತೆರೆದ ಬ್ಯಾಂಕ್ ಯಾವುದು? ICICI. ಕಂಪ್ಯೂಟರ್ ಬಳಸುವ ವೇಗದ ಪರಿಮಾಣವೆಷ್ಟು? GLOPS. ISDN ಇದರ ವಿಸ್ತೃತ ರೂಪವೇನು? ISDN ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಕಟಿಸುತ್ತಿದ್ದ ವೆಬ್ ಮ್ಯಾಗಝಿನ್ ಯಾವುದು? ಬಿಲಿಯನ್ ಬಿಟ್ಸ್. ಅದೇ ರೀತಿ ADSL ನ ವಿಸ್ತೃತ ರೂಪವೇನು? ಅಸ್ಮೆರೆಟಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಪಶ್ಚಿಮ ಘಟ್ಟಗಳು ಕಂಡುಬರುವ ರಾಜ್ಯಗಳು ಯಾವುವು? ಭಾರತದ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರುತ್ತವೆ. ಅವುಗಳಲ್ಲಿ ಗುಜರಾತ್, ಮಹಾರಾಷ್ಟ್ರ ಹಾಗೂ ಗೋವಾ ಹೆಚ್ಚು ಕಂಡುಬರುತ್ತವೆ. ಭಾರತ ಸಂವಿಧಾನದ ಇತಿಹಾಸದಲ್ಲಿ ಮೊದಲ ಲಿಖಿತ ದಾಖಲೆ ಯಾವಾಗ ಬಂತಪ್ಪ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ 1873 ಕಂಡುಬಂತು. ಜಗತ್ತಿನ ಅತಿ ದೊಡ್ಡ ಸಾಫ್ಟ್ವೇರ್ ಟೆಸ್ಟಿಂಗ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಂಪನಿ ಯಾವುದು? ಅಲ್ಫಾ ಲ್ಯಾಬ್. ಭಾರತದ ಅತ್ಯಂತ ಹಳೆಯ ಫುಟ್ಬಾಲ್ ಕ್ಲಬ್ ಯಾವುದು? ಮೋಹನ್ ಬಾಗನ್. 1889 ಸ್ಥಾಪನೆಯಾಗಿತ್ತು. ಒಲಿಂಪಿಕ್ಸ್ ಪದಕ ವಿಜೇತ ಕರ್ಣಂ ಮಲ್ಲೇಶ್ವರಿ ಯಾವ ಕ್ರೀಡೆಗೆ ಪ್ರಸಿದ್ಧಿ? ವೇಟ್ ಲಿಫ್ಟಿಂಗ್.
ಮೊದಲ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗೆದ್ದ ದೇಶ ಯಾವುದು? ಉರುಗ್ವೆ. ಉರುಗ್ವೆ. ಯಾರನ್ನು ಭಾರತದ ಉಕ್ಕಿನ ಮನುಷ್ಯವೆಂದು ಕರೆಯುತ್ತಾರೆ? ಸರ್ದಾರ್ ವಲ್ಲಭಾಯಿ ಪಟೇಲರನ್ನು. ಅದಕ್ಕೆ ಕರೆಯಲು ಕಾರಣವೇನು ಸ್ನೇಹಿತರೆ? ಅವರನ್ನು ಈ ಥರ ಕರೆಯಲು ಕಾರಣ ಏನಪ್ಪಾ ಅಂದರೆ, ದೇಶೀಯ ರಾಜ್ಯಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದ್ದರಿಂದ ಅವರನ್ನು ಈ ಥರ ಕರೀತಾರೆ. ಹೈದರಾಬಾದಿನ ನಿಜಾಮ ಯಾವ ದಿನ ಭಾರತದ ಒಕ್ಕೂಟವನ್ನು ಸೇರಲು ಸಹಿ ಹಾಕಿದನು? ಸೆಪ್ಟೆಂಬರ್ 17, 1948. ಗೋವಾ ವಿಮೋಚನೆಯಾದ ವರ್ಷ ಕ್ರಿಸ್ತ ಶಕ 1961. ಚೀನಾವನ್ನು ಆಳಿದ ಕೊನೆಯ ರಾಜಮನೆತನ? ಮಂಚು ವಂಶ. ಅದೇ ರೀತಿ ಸ್ನೇಹಿತರೆ, ಈ ಒಂದು ಆಡಿಯೋ ನೋಟ್ಸ್ ತಮಗೆ ಇಷ್ಟವಾಗಿದ್ದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಇತರ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಧನ್ಯವಾದಗಳು.